ಅಥಣಿಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ವೈದ್ಯರು ಅಧಿಕಾರಿಗಳೊಂದಿಗೆ ಡಿಸಿಎಂ ಲಕ್ಷ್ಮಣ್ ಸವದಿ ತುರ್ತು ಸಭೆ ನಡೆಸಿದರು ತಾಲೂಕಿನಲ್ಲಿ ಕೊರೋನಾ ಸೋಂಕು ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತಿದೆ ಇದನ್ನು ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಹೋಮ್ ಐಸೋಲೇಷನ್ನಲ್ಲಿರುವವರಿಗೆ ಸರ್ಕಾರಿ ಕಟ್ಟಡದಲ್ಲಿ ಔಷಧ ಹಾಗೂ ಚಿಕಿತ್ಸೆ ನೀಡಲು ಚಿಂತನೆ ನಡೆದಿದೆ ಈಗಾಗಲೇ ಅಥಣಿ ಪಟ್ಟಣದ ನಾಲ್ಕು ಖಾಸಗಿ ಆಸ್ಪತ್ರೆಗಳನ್ನು ಕೊರೋನಾ ಕೇರ್ ಸೆಂಟರ್ಗಳಾಗಿ ಮಾರ್ಪಾಡು ಮಾಡಲಾಗಿದೆ ಬೆಡ್ಗಳ ಸಮಸ್ಯೆಯಾಗದಂತೆ ಹೊಸ ಕೇಂದ್ರ ಆರಂಭಿಸಲು ಚರ್ಚಿಸಲಾಗಿದೆ ಎಂದು ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದರು ಪಟ್ಟಣದಲ್ಲಿ ಮಂಗಳವಾರ ಖಾಸಗಿ ವೈದ್ಯರು ಅಧಿಕಾರಿಗಳು ಮತ್ತು ವ್ಯಾಪಾರಸ್ಥರೊಂದಿಗೆ ತುರ್ತು ಸಭೆ ನಡೆಸಿ ಮಾತನಾಡಿ ಕೊರೋನಾ ನಿರ್ವಹಣೆಗೆ ಸಿಬ್ಬಂದಿ ನೇಮಕ ಸೇರಿ ಅಗತ್ಯ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಥಣಿಯಲ್ಲಿ ಡಿಸಿವರ್ ಇಂಜೆಕ್ಷನ್ ಮತ್ತು ಆಕ್ಸಿಜನ್ ಕೊರತೆ ನೀಗಿಸಿದ್ದು ಐವತ್ತು ಬೆಡ್ಗಳ ಚಿಕಿತ್ಸಾ ಕೇಂದ್ರವನ್ನಾಗಿಸುವ ಚಿಂತನೆ ನಡೆದಿದೆ ಇದಕ್ಕೆ ಬೇಕಾದ ವೈದ್ಯಕೀಯ ಸಿಬ್ಬಂದಿ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಮಾಡಲು ಎರಡು ದಿನ ಅಥಣಿಯಲ್ಲೇ ಉಳಿದು ಉಸ್ತುವಾರಿ ನಡೆಸಿ ಕೋವಿಡ್ ಕೇಂದ್ರ ನಿರ್ಮಿಸಿ ಉಚಿತವಾಗಿ ಸೇವೆ ನೀಡುವ ಕೆಲಸ ಆರಂಭಿಸಲಿದ್ದೇವೆ ಈಗಿರುವ ವ್ಯವಸ್ಥೆಯಲ್ಲಿ ಮೂವತ್ತೈದು ಆಕ್ಸಿಜನ್ ಕಾನ್ಸಂಟ್ರೇಟ್ ಯಂತ್ರಗಳನ್ನು ಹೆಚ್ಚುವರಿಯಾಗಿ ಖರೀದಿಸಿದ್ದು ಮಂಗಳವಾರ ಯಂತ್ರಗಳು ಅಥಣಿ ತಲುಪಲಿವೆ ಅಥನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಚ್ಚುವರಿಯಾಗಿ ಆಕ್ಸಿಜನ್ ಉತ್ಪಾದನೆ ಘಟಕ ಆರಂಭಿಸಲಾಗುತ್ತಿದೆ ಎಂದರು ಈ ವೇಳೆ ಡಿವೈಎಸ್ಪಿ ಪಿ ಎಸ್ ವಿ ಗಿರೀಶ್ ತಹಸೀಲ್ದಾರ್ ದುಂಡಪ್ಪ ಕೋಮಾರ್ ತಾಲೂಕು ಪಂಚಾಯತ್ ಇಒ ರವಿ ಬಂಗಾರಪ್ಪನವರ್ ಪುರಸಭೆ ಮುಖ್ಯಾಧಿಕಾರಿ ಮಹಂತೇಶ್ ಕೌಲಾಪುರ್ ತಹಸೀಲ್ದಾರ್ ಮಹಾದೇವ್ ಬಿರಾದಾರ್ ಖಾಸಗಿ ವೈದ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಹಂಜಿ ನಂದೀಶ್ ತೇರ್ದಾಳ್ ಡಾಕ್ಟರ್ ರವಿ ಪಾಂಗಿ ಡಾಕ್ಟರ್ ಅವಿನಾಶ್ ನಾಯಕ್ ಸರ್ಕಾರಿ ಆಸ್ಪತ್ರೆಯ ಎಸ್ ಬಿ ಕನ್ಮಡಿ ತಾಲೂಕು ವೈದ್ಯಾಧಿಕಾರಿ ಬಸಗೌಡ ಕಾಗೆ ಅರವಿಂದರಾವ್ ದೇಶಪಾಂಡೆ ಶಿವಕುಮಾರ್ ಸವದಿ ಉಪಸ್ಥಿತರಿದ್ದರು